Mitra and Mahendra from Kiri Party. ಕ್ಯಾಮರಾ, ಯು ನೋ ಒನ್ ಥಿಂಗ್, ದೇವರನ್ನು ಹುಡುಕೋದು ತುಂಬಾ ಸುಲಭ. ಇಟ್ಸ್ ವೆರಿ ಈಸಿ ಟು ಫೈಂಡ್ ಔಟ್ ಗಾಡ್, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್ ಹಿಡನ್ ಕ್ಯಾಮರಾ. ಎಲ್ಲೆಲ್ಲಿ ತರಬೇತಿ ಗೊತ್ತೇ ಆಗಲ್ಲ. ಯು ಗರ್ಲ್ಸ್ ಟೆಸ್ಟ್ ಬಿನಿತಾ, ಟೇಕ್ ದಿಸ್. ಒಂದ್ ಮಾತು ಕೇಳ, ಜನ ಗಿಣಿ ಇರೋರ ಹತ್ರನೇ ಕಣಿ ಕೇಳಕ್ ಬರಲ್ಲ, ಇನ್ ನಮ್ಮ ಹತ್ರ ಬರ್ತಾರ? ಆ ಕಣಿ ಹೇಳೋರ ಹತ್ರ ಬರೀ ಗಿಣಿ ಇರುತ್ತೆ ಕಣೋ. ನನ್ನ ಹತ್ರ ನಿಮ್ಮ ಹತ್ರ ನನ್ನ ಹತ್ರ ನಿಮ್ಮ ಹತ್ರ ರಾಗಿಣಿ ಇದ್ದಾರೆ ಕಣ. ಎಲ್ಲಿ ಗುರುಳೆ ಅನಿಸ್ತಾ ಇಲ್ಲ? ಮುಂದ್ಗಡೆ ಆಡಿಯನ್ಸ್ ಇದ್ದಾರೆ ಗುರುಗಳೇ. ಏ ಮಿಡ್ಲಲ್ಲಿ ನೋಡು. ಹಂಗಿದ್ರು ಹಿಂಗಾಗ್ಬಿಡಿದ್ರಲ್ಲ ಗುರುಗಳೇ, ಸಣ್ಣ ಆಗ್ಬಿಡಿದ್ರಲ್ಲ ಗುರುಗಳೇ. ಯಾ 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 ಯಾ, ಸಣ್ಣ ಆಗ್ಬಿಟ್ಟಿದ್ದಾರೆ. ಅವರನ್ನ ಸಣ್ಣ ಮಾಡಿದ ಯಾರು ಗೊತ್ತೇನೋ? ಯಾರು? ನಾನು. ಬೇಕಾದ್ರೆ ಅವ್ರನ್ನ ಕೇಳೋ. ನೀವ್ ಹೇಳ್ಬಿಡಿ. ನಾನು ಹೇಳ, ಅವ್ರ ದಿನಾನು ನೀವು ಅವ್ರ ದಿನಾಲು ಒಂದು ದಿನಾನು ಮಿಸ್ ಇಲ್ದ ಹಾಗೆ ನನ್ನ ಆಶ್ರಮಕ್ ಬಂದು, ನಿಮ್ಮ ಆಶ್ರಮಕ್ ಬಂದು ಪರ್ಸನಲ್ ಆಗಿ ನನ್ನ ಹತ್ರ ನಿಮ್ಮ ಹತ್ರ ಹೇಳಿದ್ರು ಕುಂಡಲಿನಿ ಯೋಗ ಮಾಡ್ತಾ ಇದ್ರು. ಕೂಡ ಕುಂಡಲಿನಿ ಯೋಗ ಅಂದ್ರೆ ತೋರಿಸಿದ್ರು. ಹಿಂಗ್ ಕುತ್ಕೋಬೇಕು, ಕುತ್ಕೊಂಡು ಹಿಂಗ್ ಕುತ್ಕೊಂಡ್ಬಿಟ್ಟು ಹಿಂಗೆ ಯೋಗ ಮಾಡ್ತಾ ಇದ್ರು. ಹಂಗೆ ಸಣ್ಣ ಆದ್ರು ಕೂಡ ಅವ್ರು ಸಣ್ಣ ಆದ್ರು ನೀವಕ್ಕಿಂತ ತಪ್ಪಾಗಿದ್ರಾ? ಕರೆಕ್ಟ್, ವೆರಿ ಗುಡ್ ಪ್ರಶ್ನೆ. ಈ ಯೋಗ ಎಲ್ಲ ಮುಗಿಯೋಷ್ಟೊತ್ತಿಗೆ ನನ್ನ ದೊಡ್ಡ ಸ್ವಾಮಿಗಳು ನನಗೆ ವಾಟ್ಸಪ್ ಲೊಕೇಶನ್ ಕಳಿಸೋರು. ಅವ್ರ ಲೊಕೇಶನ್ ಹುಡ್ಕೊಂಡು ನಾನು ಹೋಗ್ತಾ ಇದ್ದೆ. ಆ ಲೊಕೇಶನ್ ಹೋಗ್ಬಿಟ್ರೆ ಬಕೆಟ್ ಗಟ್ಲೆ ಪ್ರಸಾದ, ಬಾಟ್ಲ್ ಗಟ್ಲೆ ತೀರ್ಥ ಕೊಟ್ಟು ಕೊಟ್ಟು ನನ್ನ ದಪ್ಪ ಮಾಡ್ಬಿಟ್ರು. ನಮ್ ದೊಡ್ಡಣ್ಣ ಸ್ವಾಮಿಗಳು. ಇಲ್ಲಿ ಯಾಕೆ ಬಂದೈತೆ ಹೇಳು? ಕಳಿಗುರುಗಳೇ, ಗೇಮ್ ಆಡೋಣ ಅಂದ್ರೆ ಅಪ್ಪ ನೆಟ್ ಪ್ಯಾಕ್ ಹಾಕ್ಸಿಲ್ಲ, ಇನ್ನು ಓದೋಣ ಅಂದ್ರೆ ನನ್ನ ಹಣೆಲಿ, ಇನ್ನು ಬರೆಯೋಣ ಅಂದ್ರೆ ಕಲರ್ ಪೆನ್ಸಿಲ್ ಇಲ್ಲ. ಅದಕ್ಕೆ ನಿಮ್ ಹತ್ರ ನಿತ್ಯ ಭವಿಷ್ಯ ಕೇಳೋಣ ಅಂತ. ಭವಿಷ್ಯ ಕೇಳಕ್ ಬಂದಿಲ್ಲ ಬಾಬಾ, ಹಂಗೆ ನಿನ್ ಕೈ ತೋರಿಸು, ಅಲ್ಲಾಡ್ಸ್ಬಿಡ್ತೀನಿ. ಅಲ್ಲಾಡ್ಸ್ಬಿಡ್ತೀನಿ ಅಲ್ಲ, ಜಾತ್ಕನ ಜಾಲಾಡ್ಸ್ಬಿಡ್ತೀನಿ. ನೀವ್ ಹೇಳ್ಬೇಕಾಗಿರೋದು ನನ್ನ ಭವಿಷ್ಯ ಅಲ್ಲ, ನನ್ನ ಭವಿಷ್ಯ ಯಾವಾಗ್ಲೂ ಭರ್ಜರಿ ಆಗಿರುತ್ತೆ ಅಂತ ಗೊತ್ತು. ನೀವ್ ಹೇಳ್ಬೇಕಾಗಿರೋದು ನಮ್ ಭರ್ಜರಿ ಕಾಮಿಡಿ ಮಾಡೋರ್ ಭವಿಷ್ಯ, ಅಷ್ಟು ಚೆನ್ನಾಗಿ ನಗ್ಸೋರ್ ಭವಿಷ್ಯ ಹೇಗಿರುತ್ತೆ ಅಂತ ಕೇಳೋ ಕ್ಯೂರಿಯಾಸಿಟಿ. ಈ ಶೋ ಮುಗಿದ್ಮೇಲೆ ಯಾರ್ಯಾರು ಎಲ್ಲೆಲ್ಲಿ ಮನೆ ತಗೋತಾರೆ, ಯಾರ್ಯಾರು ಯಾವ ಕಾರ್ ತಗೋತಾರೆ, ಯಾರ್ಯಾರು ಎಲ್ಲ ಸೈಟ್ ತಗೋತಾರೆ, ಯಾರ್ಯಾರು ಯಾವ ಬಿದ್ದಿಲ್ಲ ಮೋಸ ಭಿಕ್ಷೆ ಬೇಡ್ತಾರೆ. ಓವರ್ ಬಿಲ್ಡಪ್ ಕೊಡಬಾರ್ದು. ನೀನು ಜೂನಿಯರು, ನಾನು ಸೀನಿಯರು, ನನಗೆ ಹೆಲ್ಪ್ಗೆ ನೀನು ಬಂದಿದ್ಯಾ. ಓವರ್ ಆಕ್ಟಿಂಗ್ ಮಾಡ್ಬಿಟ್ಟು ನೀನು ಗಿಡಿಸ್ಕೊಂಡ್ಬಿಟ್ರೆ ಎಲ್ಲ ಕಮ್ಮಿ ಮಾಡ್ಬೇಕು. ಮಿತ್ರಣ್ಣ ಕ್ಯಾರೆಕ್ಟರ್ ಇದನ್ನೆಲ್ಲ ತಿಳ್ಕೊಂಡ್ರೆ ನಾನು ಕಾಮಿಡಿ ಮಾಡ್ಬೇಕು ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತೀನಿ. ವೆರಿ ಗುಡ್. ಅಂದ್ರೆ ಕಂಡೋರ್ ದೋಣಿನ ತೂತ್ ಮಾಡೋ ಕೆಲ್ಸಕ್ಕೆ ಕೊಟ್ಟಿದ್ದಾನೆ. ಇಲ್ಲ, ಮೊದಲಿಗೆ ಈ ಭರ್ಜರಿ ಕಾಮಿಡಿ ಬಹುಶಃ ನಾನು ಹೇಳ್ತೀನಿ. ಮೋಸ್ಟ್ ಸೀನಿಯರ್
ಶಾಲಿನಿ ಅವರ ಭವಿಷ್ಯ ಹೇಳ್ತೀನಿ. ನಾನು ಎಲ್ ಕೆ ಜಿ ಸೇರ್ಕೊಂಡಾಗ ಅವರು ಟಿ ವಿ ಸೇರ್ಕೊಂಡಿದ್ರು. ಹಾ, ಓಡಿಯೋದು. ಅವ್ರ ಬಗ್ಗೆ ಏನು ಹೇಳಂಗಿಲ್ಲ ಸ್ವಾಮೀಜಿ. ಹೌ ಡೇರ್ ಯು, ದಟ್ ಇಸ್ ಮೈ ಲವ್. ಸ್ವಾಮಿಗಳೇ, 30 ವರ್ಷದಿಂದ ಇವ್ರ ಲವರ್ಸ್ ಅವ್ರ ಇಬ್ಬರು, ಅವ್ರ ಬಗ್ಗೆ ಮಾತಾಡ್ಬಾರ್ದು. ನಂಗೆ ಈ ರೀತಿ ಒಂದು ಸಂಬಂಧ ಇದೆ ಅಂತ ಗೊತ್ತಿರ್ಲಿಲ್ಲ. ಜಂಪಿಂಗ್ ಚಪ್ಪಾ ಗುರುಜಿ, ತುಂಬಾ ಓವರ್ ಆಗ್ತದೆ ಇಲ್ಲಿ. ಇಲ್ಲಿ ಇವರು ಬರೀ ಒಡಿಯೋದನ್ನ ಬಡಿಯೋದನ್ನ ತದಕೋದನ್ನ ಕಾಮಿಡಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಶಾಲಿ ಅವರೇ, ಕಾಮಿಡಿ ಮಾಡ್ಬೇಕು ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಬೇಕು. ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಗುರುಗಳೇ ಅದಿರ್ಬೇಕು. ಆಮೇಲೆ ಪಾಪ ತುಂಬಾ ಮಣ್ಣು ಓದ್ತಿದ್ದಾರೆ. ಮಣ್ಣು ಅಂದ್ರೆ ಗಾರೆ ಕೆಲಸ ಅಲ್ಲ ಕಣೋ. ಕಿರುತರ ಇತಿಹಾಸದಲ್ಲಿ ಧಾರಾವಾಹಿಗಳು ಟಿವಿ ಶೋಗಳಲ್ಲಿ ಮೆರೆದು ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಸೇವೆ ಸಲ್ಲಿಸಿದ್ದಾರೆ. ಅವರು ಈ ಟಿವಿ ಈ ಕಿರುತೆರೆಯನ್ನ ಬಿಟ್ಟು ಸ್ವಲ್ಪ ಬೆಳ್ಳಿ ತೆರೆ ಕಡೆ ಗಮನ ಇರಿಸ್ಬಿಟ್ರೆ ಅವರು ಬಹುಶಃ ಉಜ್ವಲ ಆಗುತ್ತೆ. ಇದು ನೋಡಿ ಒಳ್ಳೆ ಮಾತು ಗುರು. ಒಂದು ಮ್ಯಾಡ್ ಪ್ರಾಬ್ಲಮ್ ಇದೆ ಇಲ್ಲಿ. ಗುರುಗಳೇನೋ ಅವಕಾಶ ಕೊಡ್ತೀವಿ ಒಪ್ಕೊಂಡು, ಬಟ್ ನಾವು ಶಾಲಿನಿ ಅವರನ್ನ ಬಿಳಿ ತೆರೆಯಲ್ಲಿ ನೋಡ್ಬೇಕಾದ್ರೆ ಇನ್ನು 4 ವರ್ಷ ಕಾಯ್ಬೇಕಲ್ಲ. ಅವರು 4 ವರ್ಷಕ್ಕೊಂದು ಸಿನಿಮಾ ಮಾಡೋದು, 2nd ಸಲ 3rd ಸಲ ಅಂತ. ಯಾಕಂದ್ರೆ ನಮ್ ಗುರುಗಳೊಂದು ಮಾತು ಹೇಳ್ತಾ ಇರ್ತಾರೆ ಗಾಂಧಿನಗರದಲ್ಲಿ. ಗಾಂಧಿನಗರದಲ್ಲಿ ಕೊರತೆ ಇರೋದು 2 ವಿಷಯಕ್ಕಂತೆ, ಒಂದು ಕತೆ, ಇನ್ನೊಂದು ಪ್ರಾಮಾಣಿಕತೆ. ಸ್ಕಿಟ್ ಮುಗಿದ್ಮೇಲೆ ಅವ್ರನ್ನೇ ಕೇಳು, ಅವ್ರೇ ಹೇಳ್ತಾರೆ. ಈಗ ನಮ್ ಛೋಟಾ ಭೀಮ್ ಪವನ ಭವಿಷ್ಯ ಆಗಿದೆ. ಪವನ ಕುಮಾರ, ಅವನಿರೋದು 3 ಅಡಿ, ಆರೋದು 6 ಅಡಿ. ಅವ್ನು ಮಾಡೋ ಕಾಮಿಡಿ ನೋಡ್ಬಿಟ್ಟು ಅವ್ನು ಯಾವ ಭಾಷೆಯಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರಂತ ಜನ ನಂಗೆ ಫೋನ್ ಮಾಡಿ ಕೇಳ್ತಾರೆ. ಅಷ್ಟೊತ್ತು ನಮ್ಮ ಆಶ್ರಮದಲ್ಲಿ ಭಜನೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಅವನು ಕನ್ನಡದಲ್ಲೇ ಮಾತಾಡ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ಭಜನೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಅವನು ಬಹುಶಃ ಕನ್ನಡ ಕಲಿಯೋದ್ರ ಮೇಲೆ ನಿಂತಿದೆ. ಆಮೇಲೆ ತುರ್ತಾಗಿ ಅವನು ಸೃಜಾ ಸರುಜಾ 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 ಅವಳನ್ನ ಬಿಟ್ಟು ಬರ್ಬೇಕು ಆಶ್ರಮಕ್ಕೆ ಬರ್ಲು. ಇವಾಗ ಇದಕ್ಕೆ ಪರಿಹಾರ ಏನು? ಪರಿಹಾರ ಏ, ರಿಹರ್ಸಲ್ ಟೈಮಲ್ಲಿ ಅವ್ನು ಕಾಪಿ ಕುಡಿಸಿಲ್ವಾ? ಅವ್ನು ಪರಿಹಾರ ನೀನು ಹೇಳೋ. ಗುರುಗಳೇ, ಕ್ಯಾರೆಕ್ಟರ್ ಬಿಟ್ಟು ಅವರು ಶಿವ 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 ಅಂತ ಜಪಿಸೋದನ್ನ ಬಿಟ್ಟು ನಮ್ಮ ಪವನ ಪುತ್ರನ ಪೂಜೆ ಮಾಡಿದ್ರೆ ಉದ್ದಾನು ಆಗ್ತಾರೆ, ಉದ್ದಾರನೂ ಆಗ್ತಾರೆ. ಅವರು ಪ್ರತಿ ಶನಿವಾರ 51 ಉದ್ದು ನೋಡಿ ಆರಣ್ಣ, ನನಗೆ ಹಾಕಿದ್ರೆ ಜನ ಅವ್ರಿಗೆ ಹೂವಿನ ಹಾಕ್ತಾರೆ. ಕುರು ಸ್ವಾಮಿ, ಛೀ, ಕುರು ಅಂದ್ರೆ ತಪ್ಪು. ಕಿರಿ ಸ್ವಾಮಿಗಳೇ, ನನಗೊಂದು ಡೌಟ್. ಏನು? ಈ ಉದ್ದಿನ ವಡೆ ಅಂದ್ರಲ್ಲ, ಅದ್ರಲ್ಲಿ ತೂತಿರ್ಬೇಕಾ ಆಂಬಡೆ ಆದ್ರೂ? ಓಕೆ, ವಡೆ ನನಗೆ ಸಾಕು, ಮಿಕ್ಕಿದ್ರು ಕೊಡಿ. ಈಗ ನಮ್ಮ ಭಟ್ರ ಭವಿಷ್ಯ ಹೇಳಿ. ಅಡಿಗೆ ಭಟ್ರೆ ಅಲ್ಲ, ಯೋಗರಾಜ್ ಭಟ್ರು. ನಮ್ಮ ಅನುಪಮ ಭಟ್ರು. ಅನು, ನಮ್ಮ ಅನುಪಮ ಅನುಪಮನ್ ಭವಿಷ್ಯ ನಾ ಹೇಳೋಕ್ಕೂ ಮುಂಚೆ ನಿನಗೊಂದು ಪ್ರಶ್ನೆ ಕೇಳ್ತೀನಿ. ಈ ಪ್ರಪಂಚದಲ್ಲಿ ಅತಿ ಹಳೆ ಪ್ರಾಣಿ ಯಾವುದು? ಹೇ, ನಾನು ಪ್ರಾಣಿ ತರ ಕಡಿತಿದ್ದೆ 100%. ನಾನು ಹಂಗೆ ಅಂತ ಆಮೇಲೆ ಹೇಳ್ತೀನಿ. ಹಳೆ ಪ್ರಾಣಿ, ಆಹಾ, ಹಳೆ ಪ್ರಾಣಿ ನಾನಲ್ಲ, ಹಳೆ ಪ್ರಾಣಿ ಜೀಬ್ರಾ. ಯಾಕೆ? ಅದಿನ್ನು ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇದೆ. ಕಾಮಿಡಿ ಪಂಚ ಆಗಿಲ್ವಾ? ಸ್ಕ್ರಿಪ್ಟ್ ರೈಟರ್ ಹೇಳಿದೆ ಇದು ಪಂಚ ಆಗಲ್ಲ ಹಳೆ ಜೋಕ್ಸ್ ಅಂತ. ನೀವ್ ಹೇಳಿ ಸರ್ ಅಂದ್ರು, ಸೀನಿಯಾರಿಟಿಗೆ ಗೌರವನೇ ಕೊಟ್ಟಿಲ್ಲ ಪಂಚ ಆಗಿಲ್ಲ. ಹಾಗೆ ನಮ್ಮ ಅನುಪಮ ಅವರು ಈ ಕಾಲ ಎಷ್ಟೇ ಬದಲಾದ್ರೂ ಕೂಡ ಆ ಹುಡುಗಿ ಬದಲಾಗ್ಲೇ ಇಲ್ಲ. ಕೈಯಲ್ಲಿರೋ ಉಂಡೆ ಬೆಲ್ಲ ಕರ್ಗೋಗ್ ಬಿಡ್ಬೋದು ಗುರುಪ್ರಸಾದ್ ಸರ್, ಆದ್ರೆ ಅವ್ರ ಉಂಡೆ ಗೆಲ್ಲ ಕರಗಲ್ಲ. ಆ ಕಡೆ ತಿನ್ನೋಕು ಆಗಲ್ಲ, ನೋಡೋಕು ಆಗಲ್ಲ. ಆಗಿದೆ ಇದಕ್ಕೆ ಪರಿಹಾರ? ಪರಿಹಾರ, ಅವರು ಡಯಟ್ ಬಿಟ್ಟು ಡಯಟ್ ಆಡ್ಬೇಕು. ಅಂದ್ರೆ ಮದುವೆ ಆಗ್ಬೇಕು ಅವರು. ನಾನೇನ್ಮೇಲೆ ಊಟ ಕಡಿಮೆ ಮಾಡಿ ಉಂಡೆ ಬಿಲ್ಲ ತಿಂದು ಅವ್ರ ತರ ದುಂಡಿಗೆ ಗುಂಡಿಗೆ ಹಾಕ್ತೀನಿ. ಈಗ ನಿಮ್ ಸಂಜನಾ ಸಂಜು
ನಿನ್ನ ಅಕ್ಕ ಸಂಜೆ ನನ್ ಗೋಷ್ಠಿ ಹೇಳ್ಬೇಕಲ್ಲ. ಭವಿಷ್ಯ ಹೇಳಿ ಅಂದ್ರೆ ಆಕಾಶಕ್ಕೆ ಕಂಜೂಮ್ ಆಗ್ತಾ ಇದೀರಲ್ಲ ದೇವ್ರೆ. ಇನ್ನಾದ್ರೂ ಆ ಹುಡುಗಿಗೆ ಭವಿಷ್ಯ ಕೊಡ್ಬಾರ್ದ. ಏನ್ ಕೊಡ್ಬಾರ್ದ ಭವಿಷ್ಯ ಹೇಳ್ತೀನಿ ಕಣ. 100 crore ಬುದ್ಧಿವಂತರಲ್ಲಿ ನಮ್ಮ ಸಂಜು ಅಷ್ಟು ಬುದ್ಧಿವಂತ ಯಾರು ಇಲ್ಲ ಕಣ. ನೀನ್ ನಂಬಲ್ಲ ನಂಗೆ ಗೊತ್ತು. ಕರಿಸ್ವಾಮಿ ಕರಿಸ್ವಾಮಿ ಅದಕ್ಕೆ ತಿಪ್ಪೇಸ್ವಾಮಿ ಕೈಲಿ ವಿಟಿ ಮಾಡಿಸ್ಕೊಂಡ್ ಬಂದಿದ್ದೀನಿ. ವಿಟಿ ನೋಡು ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ಯಾಕೆ ನಿಲ್ಲುತ್ತೆ? ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ಟ್ಯಾಂಡ್ ಅಂತ ಇದೆಯಲ್ಲ, ಆ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಳ್ಳೇಬೇಕು. ಕುತ್ಕೊಂಡ್ರೆ ರೂಲ್ಸ್ ಬ್ರೇಕ್. ಬಸ್ಸನ್ನ ಹೇಗ್ ಬಿಡಿತಾರೆ? ಪ್ರೈಸ್ ಅದು ನಮ್ಮ ಮನೇಲಿ ಮಾಡ್ತಾರೆ, ಅದಕ್ಕಿಂತ ಮುಂಚೆ ಫ್ಯಾಕ್ಟರಿಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಕತ್ತೆಗೆ ಎಷ್ಟು ಕಾಲ ಇರುತ್ತೆ? ಕತ್ತೆ ಅಂದ್ರೆ ಡಾಗ್. ಡಾಂಕಿ ಡಾಂಕಿ ಆ ನಮ್ಮಪ್ಪ ನಮ್ಮ ತಮ್ಮಂಗೆ ಡಾಂಕಿ ಡಾಂಕಿ ಅಂತಿರ್ತಾರೆ. ಮೇ ಬಿ 2 feet ಇರುತ್ತೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು? ಮುಖ್ಯಮಂತ್ರಿ ಚಂದ್ರು. ನಿಂಜ ಮೊಟ್ಟೆ ಯಾಕೆ ಇಡಲ್ಲ? ರಾಂಗ್ ಕ್ವೆಶ್ಚನ್. ಅದು ಮೊಟ್ಟೆ ಇಡಲ್ಲ, ಮರಿ ಹಾಕುತ್ತೆ, ನಿಮ್ಗೆ ಗೊತ್ತಿಲ್ಲ. ನೋಡಿದ್ರ ಈ ರೀತಿ ಉತ್ತರ ಕೊಡೋರನ್ನ ಬುದ್ಧಿವಂತರು ಅಲ್ಲದೆ ಇನ್ನೇನಂತಾರೆ? ಸ್ವಲ್ಪ ಇರ್ಬೋದು, ಪೂರ್ತಿ ಏನಲ್ಲ. ಪರಿಹಾರ ಅವ್ರಿಗೆ ಅವ್ರಿಗೆ ಸಂಜನ ಅವ್ರಿಗೆ ಸಂಜನ ಅವ್ರಿಗೆ ನಾನು ಹೇಳ್ಬಿಡ್ತೀನಿ. ಅವರು ಕನ್ನಡಿ ಮುಂದೆ ನಿಂತ್ಕೊಳ್ಳೋದನ್ನ ಬಿಟ್ಟು ಜನರಲ್ ನಾಲೆಡ್ಜ್ ಬುಕ್ನ ಹಿಂಗೆ ಒತ್ತಿ 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 ಜಾಸ್ತಿ ಒತ್ಕೊಡುವ ನೋವಾಗುತ್ತೆ ಪಾಪ ನನ್ನ ಸಂಜು. ಇಷ್ಟು ಒತ್ತಿದ್ರೆ ಸಾಕು, ಅವರು ಬ್ರಿಲಿಯಂಟ್ ಆಗ್ತಾರೆ. ಹೌದು ಆಗ್ತಾರೆ. ಗುರುಗಳೇ ಎಲ್ಲರೂ ಭವಿಷ್ಯನು ಕೇಳಿದೆ, ಆದ್ರೆ ನನಗೆ ನಿಮ್ಮ ಭವಿಷ್ಯ ಕೇಳಬೇಕು ಅನ್ನಿಸ್ತಾ ಇದೆ. ಅಲ್ಲ ಗುರು, ನನ್ನ ಭವಿಷ್ಯ ಚೆನ್ನಾಗಿದ್ರೆ, ನನ್ನ ಅದೃಷ್ಟ ಚೆನ್ನಾಗಿದ್ರೆ ಮತ್ತೆ ನಾನು ಯಾಕಪ್ಪ ಟಿವಿಗೆ ಬರ್ತಾ ಇದ್ದೆ? ಶುಭವಾಗಲಿ. ಸನ್ನಿಧಿ ಸನ್ನಿಧಿ ಕಮಾನ್ ಕಮಾನ್ ಸನ್ನಿಧಿ. ನಿಮ್ಮ ಹೆಸರು ವೈಷ್ಣವಿ ಅಂತ ನಂಗೆ ಗೊತ್ತು. ನನ್ನ ಸನ್ನಿಧಿಗೆ ಬಾ ಅಂತ ನಾನು ಕರೆದೆ. ಬಾ ನೀವೆಲ್ಲರ ಭವಿಷ್ಯ ಹೇಳಿದ್ರಿ, ನನಗೆ ಮಾತ್ರ ಭವಿಷ್ಯ ಅಷ್ಟು. ಒಂದು ಸ್ಪೆಷಲ್ ಭವಿಷ್ಯ ನಿಂಗೆ ಹೇಳ್ತೀನಿ. ಹೌದಾ? ಇದೊಂದು ಇದಕ್ಕೆ ಟವಲ್ ಭವಿಷ್ಯ ಅಂತಾರೆ. ಏ ಕಣ್ಣು ಮುಚ್ಕೊಳ. ನೋಡಿದ್ಯಾ ಒಂದೇ ನಿಮಿಷಕ್ಕೆ ಎಷ್ಟು ಕೂಲ್ ಆಗ್ಬಿಟ್ಟು. ಮೊದ್ಲೇ ಅವಳು ಐಸ್ ಗೆಡ್ಡೆ ತರ ಇದ್ದಾಳ, ಅದ್ರ ಮೇಲೆ ಕೂಲ್ ಮಾಡ್ತಿದ್ದೀರಾ ಅವಳನ್ನ?